ಹೇಗಾದ್ರೂ ಮಾಡಿ ಕಾವೇರಿನ ಡಿಚ್ಚಿ ರಾಮನಿಂದ ಬಿಡಿಸ್ಕೊಂಡು ಬನ್ನಿ. ಅವಳು ಮೊದಲು ಸೇಫ್ ಆಗಿ ಮನೆಗೆ ಬರಬೇಕು ಅಷ್ಟೆ. ಹೌದು ಕಣೋ ರಾಮಚಂದ್ರ, ರಾತ್ರಿ ಎಲ್ಲ ಯಾರು ಅಂತೂ ತನ್ನ ಊಟ ಮಾಡಿಲ್ಲ, ಕಣ್ರೆ ಪೆನ್ನು ಮುಚ್ಚಿಲ್ಲ ಕಣೋ. ನಮ್ಗೋಸ್ಕರ ಒದ್ದಾಡೋ ಜೀವ ಈಗ ಅಲ್ಲಿ ಯಾವ ಸ್ಥಿತಿನಲ್ಲಿ ವಿಲಿವಿಲ್ಲ ಅಂತ ಒದ್ದಾಡ್ತಿದ್ದಾಳೋ ಏನೋ. ರಾಮಚಂದ್ರ, ನಮ್ ಕಾವೇರಿನ ಆ ರಾಕ್ಷಸರಿಂದ ಬಿಡಿಸೋ. ಅಮ್ಮ, ಎಲ್ಲಾ ಕಡೆಯಿಂದ ಎಲ್ಲಾ ಪ್ರಯತ್ನನು ಮಾಡ್ತಾ ಇದೀವಿ, ಆದ್ರೆ ಆ ಡಿಚ್ಚಿ ರಾಮನ್ ರೀಚ್ ಆಗೋಕ್ ಆಗ್ತಾ ಇಲ್ಲ. ಅವನ್ ಎಲ್ಲಿದ್ದಾನೆ ಅನ್ನೋ ಸುಳಿವು ಸಿಗ್ತಾ ಇಲ್ಲ. ಒಂದೊಂದು ಕ್ಷಣನು ಹೊಸ ಹೊಸ ಬೆಳವಣಿಗೆಗಳು ನಡೀತಾನೆ ಇವೆ. ಆದ್ರೆ ಅವನ್ನ ಹೇಗ್ ಹುಡುಕೋದು, ಕಾವೇರಿನ ಹೇಗ್ ಪತ್ತೆ ಹಚ್ಚೋದು, ಅದೊಂದು ಗೊತ್ತಾಗ್ತಾ ಇಲ್ಲಮ್ಮ. ಮೃತ್ಯು ಹೇಳ್ದ, ನನಗೆ ಪಕ್ಕಾ ಮಾಹಿತಿ ಇದೆ ಕಾವೇರಿ ಸೇಫ್ ಆಗಿದ್ದಾಳೆ ಅಂತ. ಅದು ಹೇಗೆ ಸಾಧ್ಯ? ಆ ಡಿಚ್ಚಿ ರಾಮನ್ ಬಗ್ಗೆ ಎಷ್ಟೆಲ್ಲ ಹೇಳಿದ್ರಿ ನೀವು, ಅಂತ ಕಿರಾತಕ್ಕನ ಹತ್ರ ನಮ್ ಕಾವೇರಿ ಸೇಫ್ ಆಗಿರೋದಕ್ಕೆ ಹೇಗೆ ಸಾಧ್ಯ? ನಮ್ ಕಾವೇರಿ ನಮ್ ಕಣ್ಣೀರ್ ಒರೆಸಿದ್ಲು, ಆದ್ರೆ ಇವತ್ತು ನಮ್ಮೆಲ್ಲರ ಕೈಲೂ ಅವ್ಳು ಕಣ್ಣೀರ್ ಒರೆಸಕ್ ಆಗ್ತಿಲ್ವಲ್ಲ. ಕಾವೇರಿ ಅಲ್ಲಿ ಹೇಗಿದ್ದಾಳೋ, ಏನ್ ಹಿಂಸೆ ಅನುಭವಿಸ್ತಿದ್ದಾಳೋ. ಅವಳು ಹಿಂಸೆ ಅನುಭವಿಸಿದಾಳೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನಂತೂ ಹಿಂಸೆ ಅನುಭವಿಸ್ತಿದ್ದೀನಿ. ಯಾಕ್ ನಾಗಮಣಿ, ಏನಾಯ್ತು? ಏನಾಯ್ತಾ? ಅನುಮಾನ ಪಡೋದೇ ನಿಮ್ಮನೆ ಆಚಾರನ? ಅವಮಾನ ಮಾಡೋದೇ ಸಂಸ್ಕಾರನ? ಹೇಳಿ. ನಿಮ್ ಮನೆಗ್ ಬರೋರೆಲ್ಲ ಮನೆ ಹಾಳು ಮಾಡೋದಕ್ಕೆ ಬರ್ತಾರ? ನೇರವಾಗಿ ಮಾತಾಡೋರೆಲ್ಲ ಅಪರಾಧಿಗಳ? ಇದೇನಾ ನಿಮ್ ಸತ್ಕಾರ? ನಾಗಮಣಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಕಾವೇರಿ ಕಿಡ್ನಾಪ್ ಆಗಿದ್ದಾಳೆ ಅಂತ ನಾವು ತಲೆ ಕೆಡ್ಸ್ಕೊಂಡ್ ಕೂತಿದ್ದೀವಿ. ನೋಡೋ, ನಿನ್ ಕೈಯಲ್ಲಾದ್ರೆ ಸಹಾಯ ಮಾಡು, ಇಲ್ದಿದ್ರೆ ಹೀಗೆಲ್ಲ ಮಾತಾಡಬಾರ್ದು. ನಾನ್ಯಾಕೆ ಸಹಾಯ ಮಾಡ್ಲಿ? ನನಗೇನ್ ದರ್ದು? ಉಪ್ಪ್ಯಾರ್ ತಿಂದಿರ್ತಾರ ಅವ್ರು ನೀರ್ ಕುಡಿತಾರೆ, ತಪ್ಪ್ ಮಾಡ್ದವ್ರಿಗೆ ಶಿಕ್ಷೆ ಆಗತ್ತೆ. ಅದಕ್ಕೂ ನನಗೂ ಏನ್ ಸಂಬಂಧ? ಕಿಡ್ನಾಪ್ ಮಾಡೋ ಅಂಥದ್ದೇನ್ ಮಾಡ್ಕೊಂಡಿದ್ದಾಳೋ ಏನೋ, ಯಾರಿಗ್ ಗೊತ್ತು? ಎಲ್ಲದಕ್ಕೂ ನಾನು ನಾನು ಅಂತ ಮುಂದೆ ನಿಂತ್ರೆ ಹೀಗೆ ಆಗೋದು. ನಾಗಮಣಿ, ಹೋಗ್ಲಿ ಬಿಡಿ. ನಿಮ್ ಕಾವೇರಿ ಡಾಕ್ಯುಮೆಂಟ್ರಿ ಕೇಳೋ ಅಷ್ಟು ಪುರ್ಸತ್ತು ನನಗಿಲ್ಲ. ಅವ್ರು ಯಾರಿಗೇನಾದ್ರೆ ನನಗೇನು, ಇಲ್ಲಿ ನನಗೇನಾಗ್ತಿದೆ ಅನ್ನೋದು ಮುಖ್ಯ. ನನಗೆ ನ್ಯಾಯ ಸಿಗೋದು ಮುಖ್ಯ. ನಿಮ್ ಕೋರ್ಟಲ್ಲಿ ನ್ಯಾಯ ಸಿಗುತ್ತಾ ನನಗೆ ಅಷ್ಟು ಹೇಳಿ. ನಿಮ್ಗೇನು ಅನ್ಯಾಯ ಆಗಿದೆ ಮೊದಲು ಅದನ್ನ ಹೇಳಿ ನಾಗಮಣಿ ಅವರೇ. ಅದನ್ನ ನನ್ನ ಕೇಳೋದಕ್ಕಿಂತ ನಿಮ್ಮ ಮುದ್ದಿನ ಮಗಳನ್ನ ಕೇಳಿ, ಹೇಳ್ತಾಳೆ. ಶ್ರಾವ್ಯನ? ಏನ್ ಶ್ರಾವ್ಯ, ಏನಾಯ್ತು? ಅಮ್ಮ, ನನ್ನ ಕೇಳೋದಕ್ಕಿಂತ ಇವ್ರನ್ನೇ ಕೇಳು, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಉಪ್ಪು ಹುಳಿ ಖಾರ ಎಲ್ಲ ಹಾಕಿ. ಅದನ್ನೆಲ್ಲ ನನ್ ಮೇಲೆ ಯಾಕೆ ಹೇಳ್ತಿದ್ಯಾ? ಅಂಥ ಕ್ಯಾರೆಕ್ಟರ್ ಏನೇ ಇದ್ರು ಅದು ನಿಂದು. ಕಾಫಿಗೆ ಜ್ಯೂಸ್ಗೆ ಉಪ್ಪು ಬೆರೆಸ್ದೋಳು ನೀನು. ಇವತ್ತೇನ್ ಮಾಡಿದ್ಲು ಗೊತ್ತಾ? ಮೇಡಮ್ ಅಲ್ಲಿ ನೋಡಿ, ನೀನ್ ಹೊರಡು. ಸರಿ ಮೇಡಮ್, ನಾನ್ ನೋಡ್ಕೊಳ್ತೀನಿ.
ಏನ್ ಮಾಡ್ತಿದ್ಯಾ ಇಲ್ಲಿ? ನನ್ ಫಾಲೋ ಮಾಡ್ತಿದ್ಯಾ? ಫಾಲೋನಾ? ಅದು ನಿನ್ನ ಫಾಲೋ ಮಾಡೋಷ್ಟೆಲ್ಲ ದೊಡ್ಡ ಕ್ಯಾರೆಕ್ಟರ್ ಅಲ್ಲ ನೀವು. ನೀನೇನ್ ಮದರ್ ತೆರೆಸನ ಕಲ್ಪನಾ ಚಾವ್ಲನ ಫಾಲೋ ಮಾಡಕ್ಕೆ? ಏಯ್ ತಲೆ ಎಲ್ಲ ಮಾತಾಡ್ಬೇಡ. ನನ್ನ ಫಾಲೋ ಮಾಡ್ಕೊಂಡು ಬಂದು ಕದ್ದು ಮುಚ್ಚಿ ನಾನೇನ್ ಮಾತಾಡ್ತಾ ಇದ್ದೀನಿ ಅಂತ ಕೇಳಿಸ್ಕೊತಾ ಇದೀಯಾ? ಈ ತರ ಬೇಹುಗಾರಿಕೆ ಮಾಡಕ್ಕೆ ನಾಚಿಕೆ ಆಗಲ್ಲ ನಿನಗೆ? ನಾಚಿಕೆ ಯಾಕಾಗ್ಬೇಕು ಹೇಳು? ನನ್ನ ಅತ್ತಿಗೆ ಕಾವೇರಿ ಕಿಡ್ನಾಪ್ ಹಿಂದೆ ನಿನ್ ಕೈವಾಡ ಇದೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಅದಕ್ಕೆ ಏನಾದ್ರೂ ಕ್ಲೂ ಸಿಕ್ಬೋದೇನೋ ಅಂತ ಹೊಂಚಾಗ್ತಾ ಇದ್ದೀನಿ. ವಾಟ್? ಕಾವೇರಿ ನಾನ್ ಕಿಡ್ನಾಪ್ ಮಾಡಿಸಿದೀನ? ಏನ್ ನಿನ್ ಕಣ್ಗೆ ನಾನ್ ಕಿಡ್ನಾಪ್ ಮಾಡಿಸೋಳ ತರ ಕಾಣಿಸ್ತೀನ? ಇನ್ನೊಂದ್ಸಲ ಹೀಗ್ ಮಾತಾಡಿದ್ರೆ ಪರಿಣಾಮ ಬೇರೆನೆ ಆಗುತ್ತೆ. ಹುಷಾರ್. ಏನ್ ಎದುರಿಸ್ತಿದ್ಯಾ? ನೀನ್ ಕಾವೇರಿ ಅದ್ಗೆನ ಕಿಡ್ನಾಪ್ ಮಾಡಿಸಿದ್ಯಾ ಅನ್ನೋದಕ್ಕೆ ಬಲವಾದ ಅನುಮಾನಗಳಿವೆ. ನೀವು ನಮ್ಮನೆಗೆ ಬಂದಾಗಿಂದ ನಮ್ಮನೆ ಹಾಳ್ ಮಾಡಕ್ಕೆ ನೋಡ್ತಾ ಇದ್ದೀರಾ, ಮನೆನ ಹೋಲ್ಡ್ ಮಾಡಕ್ಕೆ ಕಾಯ್ತಾ ಇದ್ದೀರಾ, ಕಾವೇರಿ ಅತ್ತಿಗೆನ ಕಂಡ್ರೆ ಕೆಂಡ ಕಾಡ್ತಾ ಇದ್ದೀರಾ. ಇದಕ್ಕಿಂತ ಬೇಕಾ ಅನುಮಾನಗಳು? ಏಯ್ ದಡ್ಡಿ ತರ ಮಾತಾಡ್ಬೇಡ. ಅಪರಾಧ ಸಾಬೀತಾಗೋದಕ್ಕೆ ಬೇಕಾಗಿರೋದು ಬಲವಾದ ಅನುಮಾನಗಳಲ್ಲ, ಬಲವಾದ ಸಾಕ್ಷಿಗಳು. ಅದು ಸಿಗುತ್ತೆ ಬಿಡಿ. ಇವತ್ತಿನ ಅನುಮಾನಗಳೇ ನಾಳಿನ ಸಾಕ್ಷಿಗಳು. ಎರಡ್ ಸಲ ಫಾಲೋ ಮಾಡಿ ಇನ್ನೆರಡ್ ಸಲ ಬೇಹುಗಾರಿಕೆ ಮಾಡಿದ್ರೆ ಕಳ್ಳಿ ಅಲ್ಲ ಕಲ್ಪ್ರಿಟ್ಟೆ ಸಿಕ್ಕಾಕೊಂತಾಳೆ. ಮೈಂಡ್ ಯುವರ್ ಟಂಗ್ ಶ್ರಾವ್ಯ. ನಾನು ಸಾಕ್ಷಿಗಳು ಬೇಕಾಗತ್ತೆ ಅಂತ ಹೇಳಿದ್ದು ಜನರಲ್ ಆಗಿ. ನಾನ್ ಹೇಳ್ತಾ ಇರೋದು ಪಕ್ಕ ನೀನೇ ಅಂತ. ಯಾವ ಆಧಾರದ ಮೇಲೆ ಹೇಳ್ತಿದ್ಯಾ? ಶ್ರಾವ್ಯ ಈ ವಿಷಯದಲ್ಲಿ ಹುಡುಗಾಟ ಆಡ್ಬೇಡ. ಕಾವೇರಿ ಕಿಡ್ನಾಪ್ಗೂ ನನಗೂ ಏನೂ ಸಂಬಂಧ ಇಲ್ಲ. ಮತ್ತೆ ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಅದ್ ಯಾರ ಜೊತೆನೂ ಮಾತಾಡ್ತಿದ್ರಲ್ವಾ, ಅವ್ರನ್ನ ಯಾಕೆ ಮೀಟ್ ಮಾಡಕ್ ಬಂದ್ರಿ? ಅದು ನನ್ನ ಪರ್ಸನಲ್ ಡೀಲ್. ನನಗೆ ಸಾವಿರಾರು ಬಿಸ್ನೆಸ್ಗಳಿದೆ. ಅದಕ್ಕೋಸ್ಕರ ಆ ಬಿಸ್ನೆಸ್ನ ಹ್ಯಾಂಡಲ್ ಮಾಡೋದಕ್ಕೆ ಬೇಕಾದಷ್ಟು ಜನರನ್ನ ಮೀಟ್ ಮಾಡಬೇಕು, ಜವಾನಿಂದ ಹಿಡಿದು ದೀವಾನವ್ರಿಗೂ. ಇಷ್ಟಕ್ಕೂ ಇದನ್ನೆಲ್ಲ ನಿನಗೆ ಹೇಳಬೇಕಾದ ಅವಶ್ಯಕತೆ ನನಗಿಲ್ಲ. ಅದನ್ನ ತಿಳ್ಕೋಬೇಕಾಗಿರೋ ಅವಶ್ಯಕತೆ ನನಗಿದೆ. ಏನ್ ಆಟ ಆಡ್ತಾ ಇದೀಯಾ? ಅಲ್ಲ, ಆಟ ಆಡ್ತಿರೋರ್ನ ಹಿಡಿತಾ ಇದ್ದೀನಿ. ಏಯ್, ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ಕಾವೇರಿ ಅದಕ್ಕೆ ಕಿಡ್ನಾಪ್ ಹಿಂದೆ ನಿನ್ ಕೈವಾಡ ಇದ್ದೇ ಇದೆ. ನಿನ್ ಹೊಂಚು ಸಂಚಿನೆಲ್ಲ ಖಂಡಿತ ಸಾಬೀತ್ ಮಾಡೇ ಮಾಡ್ತೀನಿ. ಯಾಕೆ ಶ್ರಾವ್ಯ, ಯಾಕೆ ನೀನು ಹೀಗೆಲ್ಲ ಮಾಡಿದೆ? ಅಮ್ಮ, ನನಗೆ ಇವ್ರ ಮೇಲೆ ಅನುಮಾನ ಬಂತು, ಅದಕ್ಕೆ ಫಾಲೋ ಮಾಡಿದೆ. ನನಗೀಗ್ಲೂ ಆ ಅನುಮಾನ ಇದೆ, ನಮ್ಮ ಕಾವೇರಿ ಅದಕ್ಕೆನ ಕಿಡ್ನಾಪ್ ಮಾಡಿಸಿರೋದು ಇವರೇ. ನೋಡಿದ್ರ ಮತ್ತೆ ಹೇಗೆ ಹೇಳ್ತಿದ್ದಾಳೆ ಅಂತ? ನಿಮ್ಮೆಲ್ಲರ ಕಣ್ಣು ಮುಂದೆ ನಾನು ಅಪರಾಧಿ. ಏನೋ ಮದ್ವೆ ಮನೆಯಲ್ಲಿ ಸ್ವಲ್ಪ ಜೋರಾಗಿ ಮಾತಾಡದೆ ಅಂತ ಅವತ್ತಿಂದನೂ ನನ್ನ ಮೇಲೆ ದ್ವೇಷ ಸಾಧಿಸ್ತಿದ್ದೀರಾ? ನಿಮ್ ಮನೆತನ ಏನು ಅಂತ ನನಗೆ ಗೊತ್ತಾಗೋಯ್ತು. ಮನೆತನದವರೆಗೂ ಯಾಕೆ ಮಾತಾಡ್ತೀರಾ? ಮದ್ವೆ ಮನೆಯಲ್ಲೇ ಎಲ್ಲ ಕ್ಲಿಯರ್ ಆಯ್ತಲ್ಲ. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ನಿಮ್ ಮನೆ ಮಕ್ಕಳು ಏನೇ ಅಂದ್ರೂ ಸಹಿಸ್ಕೊಂಡು ಹೋಗು, ನಮ್ ಮನೆಗ್ ಬಂದಿರೋದು ನೀನು, ಏನ್ ಬೇಕಾದ್ರೂ ಮಾತಾಡೋ ಹಕ್ಕು ನಮ್ಗಿದೆ ಅಂತನಾ? ನಾನು ಹಾಗೆ ಹೇಳಲಿಲ್ಲ. ಇನ್ ಹೇಗೆ ನನ್ನ ಮೇಲೇನೆ ಅನುಮಾನ ಪಡ್ತಾಳೆ ಅಂದ್ರೆ ಎಷ್ಟು ಧೈರ್ಯ ಇವಳಿಗೆ. ಇಲ್ಲ, ನೀವೇ ಹೇಳ್ಕೊಟ್ಟು ಹೀಗೆಲ್ಲ ಮಾತಾಡಿಸ್ತಿದ್ದೀರೋ ಹೇಗೆ? ನಾಗಮಣಿಯವರೇ, ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಪ್ಲೀಸ್ ಸ್ವಲ್ಪ ಮನೆ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ಶ್ರಾವ್ಯ ಇನ್ನೂ ಚಿಕ್ಕವಳು, ಅವಳು ಮಾತಾಡಿದ ತಪ್ಪೇನೆ? ತಪ್ಪು ತಪ್ಪೇ ತಾನೆ, ಅದರಿಂದ ನನಗೆ ಅವಮಾನ ಆಗಿದೆ ತಾನೆ? ನನ್ನನ್ನು ಕಾವೇರಿ ಕಿಡ್ನಾಪರ್ ಅಂತಾಳಲ್ಲ, ನನ್ನ ಗೌರವಕ್ಕೆ ಧಕ್ಕೆ ಆಗ್ಲಿಲ್ವಾ? ಇಷ್ಟು ಜೋರಾಗಿರೋ ನನ್ನನ್ನೇ ಹೀಗೆ ನಡೆಸ್ಕೊಳ್ತಿರೋ ನೀವು ಇನ್ನು ಮೇಘಾನ್ ಹೇಗೆ ನಡೆಸ್ಕೊಳ್ತೀರಾ?
ಹುರಿದು ಉಪ್ಪು ಹಾಕ್ತೀರಲ್ಲ. ನಗ್ಬಣಿ, ಯಾಕೆ ಇಲ್ದೇ ಇರೋದನ್ನೆಲ್ಲ ಕಲ್ಪನೆ ಮಾಡ್ಕೊಂತ ಇದೀಯಾ? ಯಾವ ಮಾತಿಗೆ ಯಾವ ಮಾತು ಸೇರಿಸ್ಕೊಂಡು ಮಾತಾಡ್ತಿದ್ಯ ನೀನು? ಇದು ಕಲ್ಪನೆ ಅಲ್ಲ. ಮುಂದೆ ಈ ಮನೆಯಲ್ಲಿ ನೀವು ನಡೆಸ್ಬೇಕು ಅಂತಿರೋ ನಡೆಯೋ ಎಪಿಸೋಡ್. ನನಗೀಗ್ಲೇ ಭಯ ಆಗ್ತಿದೆ. ಇಂಥ ಮನೆಯಲ್ಲಿ ನಮ್ಮ ಮೇಘ ಬದುಕ್ತಾಳ, ಬಾಳ್ತಾಳ? ಚಾನ್ಸೇ ಇಲ್ಲ. ಮೇಘ ಆಗ್ಲಿ ಮೇಘ ಕಡೆಯವರಾಗ್ಲಿ ಈ ಮನೆಗೆ ಬರಕೂಡ್ದು ಅಂತ ಏನೋ ಷಡ್ಯಂತ್ರ ನಡೀತಿದೆ. ಅದಕ್ಕೋಸ್ಕರ ಮೆಗಾ ಪ್ಲಾನೇ ರೆಡಿ ಆಗಿದೆ. ಮದುವೆ ದಿನದಿಂದಾನೂ ಆ ಪ್ಲಾನ್ ಜಾರಿಯಲ್ಲೇ ಇದೆ. ಸಂತೋಷ್ ಕಾವೇರಿ ಮದ್ವೆಗೆ ಬರಲ್ಲ, ಅದೇನೋ ಕೋಟು ಅಂದ್ರಿ. ಆದ್ರೆ ಗೌರಿ ಹಬ್ಬದ ದಿನಾನು ಕೋಟಾ? ಅವತ್ತ್ಯಾಕ್ ಬರ್ಲಿಲ್ಲ ಅವರು? ಯಾಕೆ ಅಂದ್ರೆ ಅವತ್ತು ನಮ್ಮ ಮೇಘ ಕೈಲಿ ಗೌರಿ ಪೂಜೆ ಮಾಡಿಸೋ ದೊಡ್ಡ ನಾಟಕ. ಈ ಬಲಿ ಕೊಡಕ್ ಮುಂಚೆ ಹರಕೆ ಕುರಿಗೆ ಚೆನ್ನಾಗ್ ಮೇವು ತಿನ್ನಿಸ್ತಾರ ನೋಡಿ ಹಾಗೆ. ಆಮೇಲೆ ನೆಕ್ಸ್ಟ್ ಡೇ ಇದ್ದಕ್ಕಿದ್ದ ಹಾಗೆ ಕಾವೇರಿ ಮಾತೆ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಇಲ್ಲಿ ನಾವೆಲ್ಲ ಪ್ರಸ್ತುತ ಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ರೆ ಕಾವೇರಿ ಹರಕೆ ಬಗ್ಗೆ ಹೇಳ್ತಾಳೆ. ಅದನ್ನಾದ್ರೂ ಶಾಸ್ತ್ರೋಕ್ತವಾಗಿ ಮುಗಿಸಿದ್ರಾ? ಇಲ್ಲ, ದೇವಸ್ಥಾನಕ್ಕೆ ಹೊರಟು ನಿಂತ್ರೆ ಯಾವುದೋ ಇಂಟರ್ನ್ಯಾಷನಲ್ ಡಾನ್ ಬಂದು ಕಾವೇರಿನ ಕಿಡ್ನಾಪ್ ಮಾಡದಂತೆ. ಇದು ಆವತ್ತಿಂದ ಇವತ್ತವರೆಗೂ ನಡೀತಿರೋ ಕಥೆ, ಚಿತ್ರಕಥೆ. ಇದರಲ್ಲಿ ನಮ್ಮ ಮೇಘಾಗ ಒಳ್ಳೇದಾಗೋ ಯಾವ್ದಾದ್ರೂ ವಿಷಯ ಇದೆಯಾ? ಇದೆಲ್ಲ ಯಾಕೆ ನಡೀತಿದೆ ಅನ್ನೋದು ನನಗೇನು ಗೊತ್ತಿಲ್ಲ ಅನ್ಕೊಂಡ್ರ? ರಾಷ್ಟ್ರದ ರಾಜಧಾನಿಯಿಂದ ಬಂದಿರೋಳು ನಾನು. ಡೆಲ್ಲಿ ರಾಜಕೀಯನೇ ಅರ್ಥ ಮಾಡ್ಕೊಂಡಿದ್ದೀನಿ. ಇನ್ನು ನಿಮ್ಮ ಫ್ಯಾಮಿಲಿ ಪಾಲಿಟಿಕ್ಸ್ ಅರ್ಥ ಆಗಲ್ವಾ? ನಾಗಮಣಿಯವರೇ, ಸಹಜವಾಗಿ ನಡೀತಿರೋದನ್ನೆಲ್ಲ ಯಾಕೆ ಪ್ರೀ ಪ್ಲಾನ್ ಅಂತ ಹೇಳ್ತಾ ಇದ್ದೀರಾ? ನೋಡಿ, ಈಗಲೂ ಹೇಳ್ತಾ ಇದ್ದೀನಿ, ಧನುಷ್ ನಮ್ಮನೆ ಮಗ, ಮೇಘ ನಮ್ಮನೆ ಸೊಸೆ. ನೀವು ಇದನ್ನ ಹೇಳ್ಬಿಟ್ರಿ, ನಾನು ಅದನ್ನ ಒಪ್ಕೊಂಡ್ಬಿಡ್ಬೇಕು ಅಲ್ವಾ? ಬಾಯಿಗೂ ಮಾತಿಗೂ ಸಂಬಂಧ ಇಲ್ಲ ಸರ್, ಮಾತಿಗೂ ಮನಸ್ಸಿಗೂ ಸಂಬಂಧ ಇದೆ. ಅದಕ್ಕೆ ಹೇಳೋದು, ಮನಸ್ಸಾಕ್ಷಿನ ಕೇಳಿ ಅಂತ ಹೇಳ್ತಾರೆ ಹೊರತು ನಾಲ್ಗೆ ಸಾಕ್ಷಿನ ಕೇಳಿ ಅಂತ ಹೇಳಲ್ಲ. ನಿಮ್ ಬಾಯಲ್ಲಿ ಬರೋ ಮಾತುಗಳಿಗೂ ನಿಮ್ ಮನೆಯಲ್ಲಿ ನಡೆಯೋ ಘಟನೆಗಳಿಗೂ ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಈಗ ನಾನೊಂದು ದೊಡ್ಡ ಅಪರಾಧಿ ಬೇರೆ. ನಾನ್ ಸುಮ್ನೆ ಬಿಡಲ್ಲ, ನಿಮ್ಮ ಪಿತೂರಿಗಳೇನು ಅಂತ ನಮ್ಮ ಅಣ್ಣನ್ ಗೊತ್ತಾಗ್ಲೇಬೇಕು. ಈಗ್ಲೇ ಫೋನ್ ಮಾಡಿ ಹೇಳ್ತೀನಿ, ಇವತ್ತೇ ಇದೆಲ್ಲ ಇತ್ಯರ್ಥ ಆಗ್ಬೇಕು ಅಷ್ಟೇ. ನಮ್ಮನ್ ಕ್ಷಮಿಸ್ಬಿಡು ವಸು, ನಮ್ಮಿಂದಲೇ ನಾಗಮಣಿ ಮನೆಗೆ ಬರೋ ಹಾಗಾಗಿದ್ದು. ಈ ಮನೆ ಶಾಂತಿ ಕದರ್ತಾ ಇರೋದು. ಕಸ್ತೂರಿ, ಏನ್ ಹೇಳ್ತಾ ಇದೀಯ? ಇದು ಎಲ್ರ ಮನೆ. ಇಲ್ಲಿ ನಿಮ್ ಕಡೆಯವರು ನಮ್ ಕಡೆಯವರು ಅನ್ನೋದು ಯಾವ್ದು ಈ ಮನೇಲಿ ಇಲ್ಲ. ಏನೋ ಕೆಟ್ಟ ಗಳಿಗೆ ಅಷ್ಟೇ ಹೀಗೆಲ್ಲ ನಡೀತಾ ಇದೆ. ಹಲೋ, ಹೌದಾ? ಸರಿ, ನಾನು ಈಗಲೇ ಬರ್ತೀನಿ. ಹಾ ಅಮ್ಮ, ಸ್ವಲ್ಪ ಆಚೆ ಹೋಗಿ ಬರ್ತೀನಿ.
ಯಾಕೆ ಇಲ್ಲಿಗೆ ಕರ್ಕೊಂಬಂದೆ? ಹೇಳ್ತೀನಿ ಬಾ. ನಮಸ್ಕಾರ ಅಣ್ಣ. ನಮಸ್ಕಾರ ಕರ್ಣ. ಅಣ್ಣ ನಿನಗೂ ಗೊತ್ತು, ಇದೇ ರೌಡಿಸಂ ಫೀಲ್ಡಲ್ಲಿ ಬೆಸ್ಟ್ ಇನ್ಫಾರ್ಮ್ ಅಂತ ನಾನು ನಂಬೋದು ನಿನ್ನೊಬ್ಬನ್ನೇ. ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ, ನನಗೆ ಪಕ್ಕಾ ಇನ್ಫಾರ್ಮೇಶನ್ ಬೇಕು ಕರ್ಣ. ಹೇಳಿ ಅಣ್ಣ. ಕರ್ಣ, ಇವರು ಸಂತೋಷ್ ಅಂತ, ಇವರು ಮಿಸ್ಸಸ್ ಕಾವೇರಿ ಕಿಡ್ನಾಪ್ ಆಗಿದ್ದಾರೆ. ಕಿಡ್ನಾಪ್ ಮಾಡಿರೋದು ಡಿಚ್ಚಿರಾಮ. ಆದರೆ ನಿನ್ನೆ ರಾತ್ರಿ ಕಾವೇರಿ ಅವನ ಕೈಯಿಂದ ತಪ್ಪಿಸ್ಕೊಂಡಿದ್ದಾಳೆ ಅಂತ ಮಾಹಿತಿ ಬಂದಿದೆ. ಅದು ನಿಜಾನ ಅಂತ ಗೊತ್ತು ಮಾಡ್ಬಿಟ್ಟು ನೀನು ನನಗೆ ಹೇಳಬೇಕು. ಹೇಯ್, ಯಾಕೋ ನಗ್ತಾ ಇದೆಯಾ? ಇನ್ನೇನಣ್ಣ, ನಿಮಗೂ ಈ ಫೀಲ್ಡ್ ಗೊತ್ತು, ಡಿಚ್ಚಿರಾಮನ್ ಬಗ್ಗೆನೂ ಗೊತ್ತು. ಡಿಚ್ಚಿರಾಮನ್ ಕೈಯಲ್ಲಿ ಸಿಕ್ಕಿ ಹಾಕೊಂಡು ಅವರು ತಪ್ಪಿಸ್ಕೊಂಡಿದ್ದಾರೆ ಅಂದರೆ ನೀವು ನಂಬ್ತೀರಾ ಅಣ್ಣ? ಹದ್ದಿನ ಕೈಗೆ ಹಕ್ಕಿ ಮರಿ ಸಿಕ್ಕಿದ್ರೆ ಬಿಡುತ್ತಾ ಅಣ್ಣ? ಅಣ್ಣ, ಮೊನ್ನೆ ನಮ್ಮ ಹುಡುಗನ ಹಾಗೆ ಮಾಡ್ಬಿಟ್ಟ, ನಿನ್ನೆ ತಾನೇ ಮಣ್ಣು ಮಾಡಿ ಬರ್ತಾ ಇದ್ದೀನಿ. ಈಗಾಗಲೇ ನಮ್ಮ ಫೀಲ್ಡಲ್ಲಿ ಹೊಸ ಮಾತು ಶುರು ಆಗಿದೆ. ಡಿಚ್ಚಿರಾಮನ್ ಕೈಯಲ್ಲಿ ಸಿಗಾಕೊಂಡಿದ್ದಾನೆ ಅಂದರೆ ಯಾರೂ ಅವನ್ನ ಹುಡ್ಕಕ್ಕೆ ಹೋಗಲ್ಲ. ಯಾಕೆ ಅಂದರೆ ಪಂಚಾಂಗ ನೋಡೋನ್ನ ಕರೆಸಿ 11ನೇ ದಿವಸದ್ದು ಕಾರ್ಯದ ವ್ಯವಸ್ಥೆ ಮಾಡ್ಕೋಬೇಕು ಅಂತ. ಕರ್ಣ, ಅದು ನನಗೆ ಗೊತ್ತಿದೆ, ಆದರೂ ಒಂದ್ಸಲ ತಿಳ್ಕೊಂಬಿಟ್ಟು ಹೇಳು. ಇದರಲ್ಲಿ ತಿಳ್ಕೊಳ್ಳೋದು ಮತ್ತೇನಿದೆಯಣ್ಣ? ಕಿಡ್ನಾಪ್ ಆಗಿಲ್ಲ ಎಷ್ಟೊತ್ತಾಯ್ತು ಹೇಳಿ? ನಿನ್ನೆ ಬೆಳಗ್ಗೆ. ಹಾಗಾದರೆ ಹುಡ್ಕೋದು ವೇಸ್ಟ್. ನಾನೀಗ ಹೇಳ್ತೀನಿ ಅಂತ ಬೇಜಾರಾಗ್ಬೇಡಿ ಅಣ್ಣ, ಡಿಚ್ಚಿರಾಮ ಹಾಗೇನೆ. ಡಿಚ್ಚಿರಾಮನ್ ಕೈಯಲ್ಲಿ ಸಿಗಾಕೊಂಡವರು ಯಾವತ್ತಿದ್ರೂ ಬರೋಕ್ಕಾಗಲ್ಲ. ಅವನ ಕೈಲಿ ಸಿಗಾಕೊಂಡವರು ಜೀವಂತವಾಗಿ ಹೊರಗೆ ಬಂದಿದ್ದಾರೆ ಅಂದರೆ ಸ್ವತಃ ಅವನೇ ಬಿಟ್ಟು ಕಳಿಸಿರ್ಬೇಕು, ಇಲ್ಲ ಅಂದರೆ ನೋ ಚಾನ್ಸ್. ಸರ್, ನಿಮ್ಮ ಹೆಂಡತಿ ಆಸೆನ ಮರ್ತು ಬಿಡಿ. ಸಂತೋಷ್, ಕೂಲ್. ಏ ಕರ್ಣ, ನೀವು ಹೊರಡು, ಕಾಲ್ ಮಾಡ್ತೀನಿ. ಸರಿ ಅಣ್ಣ, ಬರ್ತೀನಿ. ಸಂತೋಷ್ ಟೆನ್ಷನ್ ಮಾಡ್ಕೋಬೇಡ, ಏ ಬಾ, ತಲೆ ಕೆಡಿಸ್ಕೋಬೇಡ. ಕಾವೇರಿ ಸಿಕ್ಕೇ ಸಿಗ್ತಾರೆ, ನನಗೆ ಗೊತ್ತಿತ್ತು ಕರ್ಣ ಈ ರೀತಿ ಹೇಳ್ತಾನೆ ಅಂತ. ಕರ್ಣ ಮಾತ್ರ ಅಲ್ಲ, ರೌಡಿಸಂ ಫೀಲ್ಡಲ್ಲಿ ಇರೋ ಎಲ್ಲರೂ ಈ ರೀತಿನೇ ಮಾತಾಡೋದು. ಡೋಂಟ್ ವರಿ, ಕಾವೇರಿ ಅವ್ರು ಸಿಗ್ತಾರೆ. ಯಾಕಂದರೆ ಈ ಫೀಲ್ಡ್ ನಂಗೆ ಗೊತ್ತು, ನಿನಗೆ ಗೊತ್ತಿಲ್ಲ. ಅದಕ್ಕೆ ನಿನಗೆ ವಾಸ್ತವ ಗೊತ್ತಾಗಲಿ ಅಂತ ಇಲ್ಲಿಗೆ ಕರ್ಕೊಂಬಂದೆ. ಈಗಲಾದರೂ ಕಾವೇರಿ ಅವರು ತಪ್ಪಿಸ್ಕೊಂಡು ಸುಳ್ಳು ಅಂತ ಗೊತ್ತಾಗ್ತಿದ್ಯಲ್ವಾ? ಎಲ್ರಿಗೂ ಈ ನಾಗಮಣಿ ಏನು ಅನ್ನೋದನ್ನ ತೋರಿಸ್ತೀನಿ. ನನ್ನನ್ನೇ ಫಾಲೋ ಮಾಡ್ತಾಳ ಅವಳು. ಶ್ರಾವ್ಯ, ನೀನ್ ಎದೆ ಹಾಲು ಕುಡಿಯೋಕ್ಕೂ ಮುಂಚೆ ಈ ನಾಗಮಣಿ ಕುಡಿಯೋ ಹಾಲ್ಗೆ ವಿಷ ಹಾಕೋದನ್ನ ಕಲ್ತಿದ್ಲು. ನನ್ನ ಹತ್ರನೇ ಆಟ ಆಡ್ತೀಯಾ? ಅವಳಿಗೆ ಮನೆಯವ್ರ ಸಪೋರ್ಟ್ ಬೇರೆ, ನೋಡ್ತಾ ಇರಿ ಇನ್ನು ಮುಂದೆ ಈ ನಾಗಮಣಿ ಆಟ ಹೇಗಿರುತ್ತೆ ಅಂತ. ಇವಳು ನಡೆಸೋ ಹಾವು ಎಣೆ ಆಟದಲ್ಲಿ ಏಣಿಗಳೇ ಇರಲ್ಲ.